ಪ್ರವಾಹದ ರುದ್ರ ನರ್ತನಕ್ಕೆ ನೆಲಕ್ಕಚ್ಚದ ಬೆಳೆಗಳು, ಚುಕ್ಕೋಡಿಯಲ್ಲಿ ಕೇಳುವರಿಲ್ಲ ರೈತನ ಗೋಳು. ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಪ್ರವಾಹವು ಮತ್ತಷ್ಟು ಪೆಟ್ಟು ನೀಡಿದೆ. ನದಿಯ ಅಕ್ಕಪಕ್ಕದ ಹೊಲಗದ್ದೆಗಳಲ್ಲಿ ನೀರು ನುಗ್ಗಿ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಹೀಗಾಗಿ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಹೊಲಗದ್ದೆಗಳಿಗೆ ನುಗ್ಗಿದ ಪ್ರವಾಹದ ನೀರು, ನೀರಿನಲ್ಲಿಯೇ ಕೈಗೆ ಬಂದಷ್ಟು ಫಸಲನ್ನು ಹೊರತೆಗೆಯಲು ಹರಸಾಹಸ ಪಡುತ್ತಿರುವ ರೈತರು. ಇಂತಹ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕೋಡಿ ತಾಲೂಕಿನ ನದಿ ತೀರದ ಹೊಲಗದ್ದೆಗಳಲ್ಲಿ. ಹಗಲು ರಾತ್ರಿ ಅನ್ನದೇ ಸಾಲ ಸೂಲ ಮಾಡಿ ಕಷ್ಟಪಟ್ಟು ದುಡಿದ ಬೆಳೆದ ಬೆಳೆಗಳು ಇನ್ನೇನು ರೈತನ ಕೈಗೆ ಸೇರುತ್ತವೆ ಅನ್ನುವಷ್ಟರಲ್ಲಿ ಕೃಷ್ಣಾ, ವೇದಗಂಗಾ, ದೂದಗಂಗಾ ನದಿಗಳ ರುದ್ರ ನರ್ತನಕ್ಕೆ ಬೆಳೆಗಳು ಸಂಪೂರ್ಣವಾಗಿ ನೆಲಕ್ಕಚ್ಚಿ ಹೋಗಿವೆ. ನದಿ ತೀರದ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆಗಳು ಹಾನಿಯಾಗಿವೆ. ಮುಖ್ಯವಾಗಿ ಕಬ್ಬು, ಬಾಳೆ, ಸೋಯಾಬೀನ್, ಶೇಂಗಾ, ಗೋವಿನ ಜೋಳ ಸೇರಿದಂತೆ ತರಕಾರಿ ಬೆಳೆಗಳಲ್ಲಿ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿ ರೈತನ ಕಣ್ಣಲ್ಲಿ ನೀರು ತರಿಸಿವೆ. ನದಿ ತೀರದ ಗ್ರಾಮಗಳಾದ ಕಲ್ಲೋಳ್, ಯಡೂರ್, ಮಾಂಜ್ರಿ, ಇಂಗಳಿ, ಚಂದೂರ್, ಸೌದತ್ತಿ ಸೇರಿದಂತೆ ವಿವಿಧ ನದಿ ತೀರದ ಗ್ರಾಮದ ಹೊಲಗದ್ದೆಗಳಲ್ಲಿ ನೀರು ನುಗ್ಗಿ ನೂರಾರು ಎಕರೆಗಳಷ್ಟು ಬೆಳೆಗಳು ನೀರಿಗೆ ಆಹುತಿಯಾಗಿವೆ. ಇದು ರೈತನನ್ನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಮೊದಲೇ ಕೊರೋನಾ ಮಹಾಮಾರಿಯಿಂದ ರೈತನು ಬೆಳೆದ ಬೆಳೆಗಳಿಗೆ ಸಮರ್ಪಕವಾದ ಬೆಲೆ ಸಿಗದೆ ಕಂಗಾಲಾಗಿರುವ ರೈತನಿಗೆ ಈ ಪ್ರವಾಹವು ಮತ್ತಷ್ಟು ಹೊಡೆತವನ್ನು ನೀಡಿದೆ. ಕಷ್ಟಪಟ್ಟು ದುಡಿದು ಬೆಳೆ ಬೆಳೆದಿದ್ದೇವೆ, ಆದರೆ ಕೊನೆಯ ಹಂತದಲ್ಲಿ ಪ್ರವಾಹದಿಂದ ನಮ್ಮ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಇದರಿಂದ ಸರ್ಕಾರ ಕೂಡಲೇ ನಮ್ಮ ಬೆಳೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ರೈತರ ಆಗ್ರಹವಾಗಿದೆ. ಒಟ್ಟಿನಲ್ಲಿ ಕೊರೋನಾ ಮಹಾಮಾರಿಯಿಂದ ನಲುಗಿ ಹೋಗಿರುವ ರೈತರ ಬಾಳಲ್ಲಿ ನದಿಗಳ ಪ್ರವಾಹವು ರೈತರಿಗೆ ಮತ್ತಷ್ಟು ಹೊಡೆತವನ್ನು ನೀಡಿದೆ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಸರ್ಕಾರ ಯಾವ ರೀತಿಯಾಗಿ ಪರಿಹಾರ ನೀಡುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ವರ್ಷ ನಿಮ್ ನೀರ್ ಹೆಂಗ ಬರ್ತಾವ? ವರ್ಷ ಬರ್ತಾವ ನೀರ್ ನೀರ್ ಬರ್ತಾವ. ಇಂದ ಈ ವರ್ಷ ದೌಡ ಬಂದೈತ್ರಿ. ವರ್ಷ ಬಂದೈತಿ, ಬೆಳೆ ಎಲ್ಲ ನಸಡ ಆಗೈತಿ. ಸರ್ಕಾರದಿಂದ ಏನ್ ನಿಮಗ್ ಪರಿಹಾರ ನೀವ್ ಏನ್ ಬೈಕೆ ಮಾಡ್ತೀರೇನ? ಪರಿಹಾರ ಮಾಡಕ್ ಹೇಳಲ್ಲ ಹೇಳಬೇಕು. ನೀವು ಎಲ್ಲರೂ ಕೊಡುವ ಮನವಿ ಕೊಡ್ರಿ. ಹೌದ್ರಿ, ಸರ್ಕಾರ ಕಡೆ ಏನ್ರಿ ಮಾಡೋಣ. ಈ ರೀತಿ ಎಲ್ಲ ಬೆಳೆ ನೀರ್ನಾಗ ನಿಂತ ಕೃಷ್ಣಾ ನದಿ ನೀರು ಪ್ರವಾಹ ಹೆಸಾಗ ನಮ್ಗೆಲ್ಲ ಬಹಳ ನುಕ್ಸಾನ ಆಗ್ತೈತ್ರಿ. ದಯಮಾಡಿ ರೈತರಿಗೆ ಇದ್ರ ಅನುಕೂಲ ಮಾಡಿಕೊಡ್ಬೇಕು. ಸರ್ಕಾರದವರು ಇತರದೇ ಅಂದ್ರೆ ಪರಿಹಾರ ಲಗ್ಜೆ ಲಗೇಜ್ ಘೋಷಣೆ ಮಾಡಬೇಕು. ಪ್ರತಿ ವರ್ಷ ಹಿಂಗೆ ನುಕ್ಸಾನ ಆಗ್ತೈತೆ ಅಂದ್ರೆ ನಮಗೆ ಭಾಳ ತ್ರಾಸ ಆಗ್ತೈತಿ. ಈ ರೀತಿ ನೋಡ್ರಿ, ಮಂದಿಗೆ ಕಡ್ಕೊಂಡು ಹೊಂಟೈತಿ ನಾವೆಲ್ಲ, ಇಷ್ಟು ತ್ರಾಸ ಆಗತ್ತೈತಿ ನಮ್ಗೆ. ದಯಮಾಡಿ ಸರ್ಕಾರಕ್ಕೆ ಮನವಿ ಐತಿ, ರೈತರಿಗೆ ಏನ್ರಿ ಸಹಾಯ ಮಾಡಬೇಕು.